ಇನ್ನೇನು ರೋಮನ್ ರೈನ್ಸ್ ಅವರು ಹುಲಾಫಾಲ ತೆಗೆದು ತನ್ನ ಕತ್ತಿಗೆ ಹಾಕೊಂಡು ಟ್ರೈಬಲ್ ಚೀಫ್ ಅಂತ ಫೀಲ್ ಆಗ್ಬೇಕಾಗಿತ್ತು ಅಷ್ಟೊತ್ತಿಗೆ ಎಲ್ಲ ಹಾಳಾಯ್ತು ಅಂತಾನೆ ಹೇಳ್ಬಹುದು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಮ್ಯಾಕ್ ಡೌನ್ ತರಾನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ಓಪನಿಂಗ್ ಅಲ್ಲಿ ನಮಗೆ ಸ್ಟಿಫನಿ ಸ್ಟರ್ಡನ್ ಆಗಿ ಪ್ರೀಟಿ ಡೆಡ್ಲಿ ಅವರು ನೋಡೋದಕ್ಕೆ ಸಿಕ್ತಾರೆ ಹಾನೆಸ್ಟ್ ಆಗಿ ಹೇಳ್ತೀನಿ ಇದನ್ನ ನೋಡಿ ನನಗಂತೂ ಸಖತ್ತು ಶಾಕ್ ಆಯ್ತು ಯಾಕಂದ್ರೆ ಶೋನ ಓಪನಿಂಗ್ ಅಲ್ಲಿ ನಾನು ರೋಮನ್ ರೈನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಗ್ಲಿಲ್ಲ ಯಾಕೆ ನೋಡೋದಕ್ಕೆ ವಿಡಿಯೋನ ಸಖತ್ತು ಎಕ್ಸೈಟೆಡ್ ಆಗಿ ಮಾಡಬೇಕು ಅಂತ ಅದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇಲ್ಲ ಸೊ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಆಗಿ ಪ್ರಿಟಿ ಡೆಡ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ನಾಯಾ ಜಾಕ್ಸ್ ಅವರ ಚಾಂಪಿಯನ್ಶಿಪ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ನಾಯಾ ಜಾಕ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಯೂಸ್ ಮಾಡ್ತಾರೆ ಅಂಡ್ ನಮ್ಮ ನಾಯ ಜಾಕ್ಸ್ ಅವರು ಕ್ವೀನ್ ರೀತಿ ಪಲ್ಲಕ್ಕಿಯಲ್ಲಿ ಬರ್ತಾರೆ ನಮ್ಮ ನಾಯ ಜಾಕ್ಸ್ ಅವರು ಬಂದ್ ಕೂಡಲೇ ಅವರು ಸಿಕ್ಕಾಪಟ್ಟೆ ಎಮೋಷನ್ ಆಗ್ತಾರೆ ನಿಜವಾಗ್ಲೂ ಇದು ನನಗೆ ತುಂಬಾನೇ ಗ್ರೇಟ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಕೂಡ ಹೇಳ್ತಾರೆ ನಾನು ಈ ಒಂದು ಮೂಮೆಂಟ್ ನ ಸ್ಪೆಷಲ್ ಆಗಿ ಮಾಡೋದಕ್ಕೆ ಈ ರೀತಿ ಅರೇಂಜ್ಮೆಂಟ್ ನ ಮಾಡಿಸಿದೀನಿ ನಿನಗೆ ಇದು ಇಷ್ಟ ಆಯ್ತಾ ಅಂತ ಕೇಳಿದಾಗ ನಮ್ಮ ನಾಯ ಜಾಕ್ಸ್ ಅವರು ನನಗೆ ನನ್ನ ಸ್ಟೈಲೇ ಬೇರೆ ನನ್ನ ಸ್ಟೈಲ್ ಡಿಸ್ಟ್ರಾಕ್ಷನ್ ಅದೇ ರೀತಿ ನಾನು ಬೇಲಿ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲ್ಸಿದ್ದು ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಓಕೆ ಅದನ್ನೆಲ್ಲ ಕೂಡ ಬಿಡೋಣ ನಾನು ನಿನಗೆ ಬೋರ್ಡೌನ್ ಮಾಡಬೇಕು ಬಟ್ ಸದ್ಯಕ್ಕೆ ಅವರು ನಿನಗೋಸ್ಕರ ಒಂದು ಡ್ಯಾನ್ಸ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಪ್ರಿಟಿ ಡೇಟ್ಲಿ ಅವರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತಾರೆ ನಮ್ಮ ಪ್ರಿಟಿ ಡೇಟ್ಲಿ ಅವರು ಕೂಡ ವಿಚಿತ್ರವಾಗಿ ಡ್ಯಾನ್ಸ್ ನ ಮಾಡ್ತಾ ಇರ್ತಾರೆ ಈ ಕರ್ಮನೆಲ್ಲ ನಾನು ನೋಡ್ಬೇಕಲ್ಲ ಅಂತ ಕೂತ್ಕೊಂಡು ನೋಡ್ತಾ ಇರ್ತೇನೆ ಸಡನ್ ಆಗಿ ನಮ್ಮ ಮಿಯಾ ಎಮ್ ಅವರು ಕ್ಯಾಂಡಲ್ ಸ್ಟಿಕ್ ನ ತಗೊಂಡ್ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲು ಬಿಗ್ ಥ್ಯಾಂಕ್ಸ್ ನ ತಿಳಿಸ್ಬೇಕು ನಮ್ಮ ಮಿಯಾ ಎಂ ಅವರಿಗೆ ಅವರು ಇವತ್ತು ಈ ಒಂದು ಸೆಲೆಬ್ರೇಷನ್ ನ ಹಾಳು ಮಾಡಿ ನಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ ಓವರ್ ಆಲ್ ಸ್ಮ್ಯಾಕ್ ಡೌನ್ ಓಪನಿಂಗ್ ನಾನು ಅಂದ್ಕೊಂಡಂಗೆ ಇರ್ಲಿಲ್ಲ ಓವರ್ ಆಲ್ ಚೆನ್ನಾಗೆ ಇತ್ತು ನಿಮಗೆ ನಮಗೆ ಮೇಲೆ ಆಂಡ್ರಾದೆ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ಸ್ಟಾರ್ ಕ್ಲಾಸಿಕ್ ಮ್ಯಾಚ್ ಅಂತಾನೆ ನಲ್ಲಿ ನಾನು ಇವರು ಮ್ಯಾಚ್ ನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದ ಮ್ಯಾಚ್ ನಮಗೆ ಇದಾಗಿ ನೋಡೋದಕ್ಕೆ ಸಿಕ್ತು ನಿಜವಾಗ್ಲೂ ಗೈಸ್ ಹೈ ಹೈಫ್ಲೈ ಮೂವ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ನೀವೇನಾದ್ರೂ ಈ ಒಂದು ಮ್ಯಾಚ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಈ ಒಂದು ಮ್ಯಾಚ್ ನ ಎಂಡಿಂಗ್ ರೋಲ್ ಅಪ್ ಮುಖಾಂತರ ನಮಗೆ ನೋಡೋದಕ್ಕೆ ಸಿಗುತ್ತೆ ಎಸ್ ಡಬ್ಲ್ಯೂ ಅವರು ಯಾರನ್ನ ಕೂಡ ವೀಕ್ ಆಗಿ ತೋರಿಸಬಾರ್ದು ಅಂತ ರೋಲ್ ಅಪ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೇಲೋ ಅವ್ರನ್ನ ಗೆಲ್ಸಿದ್ದಾರೆ ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೇಲೋ ಅವರು ಗೆದ್ದಾದ್ಮೇಲೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಒಂದು ಮ್ಯಾಚ್ ಮಾತ್ರ ಸಖತ್ ಆಗಿತ್ತು ಸ್ಟೇಜ್ ಅಲ್ಲಿ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸೋಲೋ ಸಿಕೋ ಅವರು ಕೂತ್ಕೊಂಡಿರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಟಾಮ ಅವರು ಹೂಲಾ ಫಾಲ ತಗೊಂಡ್ ಬಂದು ಕೊಡ್ತಾರೆ ಅಂಡ್ ಕೊಟ್ಬಿಟ್ಟು ಹೇಳ್ತಾರೆ ನಾನಂತೂ ರೋಮನ್ ರೈನ್ಸ್ ಅವ್ರನ್ನ ಸೀಲ್ ಆಗ್ತೀನಿ ಇವತ್ತು ಅಂತ ಅಂಡ್ ಆಗ ನಮ್ಮ ಸೋಲೋ ಸಿಕೋ ಅವರು ಹೇಳ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕೋ ಯಾಕಂದ್ರೆ ಈ ಒಂದು ಹೂಲಾಫಾಲನ ರೋಮನ್ ರೈನ್ಸ್ ಏನಾದರೂ ನನ್ನಿಂದ ತಗೊಂಡ್ರೆ ಅವನು ಟ್ರೈಬಲ್ ಚೀಫ್ ಆಗ್ತಾನೆ ಅಂಡ್ ಆಗ ನೀನು ಕೂಡ ಅವನ್ನ ಎಗ್ನಾಲೇಜ್ ಮಾಡಬೇಕು ಅಂಡ್ ನಾನು ಕೂಡ ಅವನ್ನ ಎಗ್ನಾಲೇಜ್ ಮಾಡಬೇಕು ಬಟ್ ಅವನು ನನ್ನ ಕೈಯಿಂದ ತಗೊಂಡಾಗ ಮಾತ್ರ ಅವನು ಟ್ರೈಬಲ್ ಚೀಫ್ ಆಗೋದು ಅಲ್ಲಿವರೆಗೂ ನಾನೇ ಟ್ರೈಬಲ್ ಚೀಫ್ ಅಂತ ನಮ್ಮ ಸೋಲೋ ಸೋಲೋಸಿಕೋ ಅವರು ಹೇಳ್ತಾರೆ ಸೊ ರೋಮನ್ ರೈನ್ಸ್ ಅವರು ಯಾವಾಗ ಸೋಲೋ ಸೋಲೋಸಿಕೋ ಅವರ ಕೈಯಿಂದ ಒಂದು ಹುಲಾ ಫಾಲನ ತಗೋತಾರೋ ಆಗ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗ್ತಾರೆ ಅಂಡ್ ಅಲ್ಲಿವರೆಗೂ ನಮ್ಮ ಸೋಲೋ ಸಿಕ್ಕೋವನೇ ಟ್ರೈಬಲ್ ಚೀಫ್ ನಮಗೆ ಇದಯೋಮಿ ಬ್ಲೇರ್ ಡೆವನ್ ಪೋರ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೆವನ್ ಪೋರ್ಟ್ ಅವರು ತಮ್ಮ ನೀ ಸ್ಟ್ರೈಕ್ ನ ಕನೆಕ್ಟ್ ಮಾಡಿ ನಯೋಮಿ ಅವ್ರನ್ನ ಪಿನ್ ಮಾಡಿ ವಿಕ್ಟ್ರಿ ನ ಗಳಿಸ್ಕೊಂಡಿದ್ದಾರೆ ನಮಗೆ ಕೆವಿನ್ ಓಯನ್ಸ್ ಆಗಿ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಮ್ಯಾಚ್ ಆಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಅವರು ಕೆವಿನ್ ಓಯನ್ಸ್ ಅವರ ಬಗ್ಗೆ ಅಸ್ಟನ್ ಥಿಯರಿ ಅವರ ಮೇಲೆ ಕಂಪ್ಲೇಂಟ್ ನ ಮಾಡ್ತಾ ಇರ್ತಾರೆ ಅವನ್ ಹಂಗೆ ಹಿಂಗೆ ಅವನ ನಾನು ಈಸಿಯಾಗಿ ಸೋಲಿಸ್ತೀನಿ ಅವನು ಡಿಸರ್ವಿಂಗ್ ಅಲ್ಲ ಆದ್ರೂ ಕೂಡ ಅವನಿಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಬಟ್ ಕೂಡ ಹಿಂದೆ ನಮ್ಮ ಕೆವಿ ಓಯನ್ಸ್ ಅವರು ಕೇಳಿಸ್ಕೊಂಡಿರ್ತಾರೆ ಅವರು ಹೇಳ್ತಾರೆ ನನ್ನ ಸೋಲಿಸೋದು ಈಸಿ ಅಲ್ವಾ ನಾನು ಕೂಡ ಹೇಳಿದೆ ನಾನು ಆ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಡಿಸರ್ವ್ ಮಾಡೋದಿಲ್ಲ ಅಂತ ಬಟ್ ಅವರು ನನಗೆ ಚಾಂಪಿಯನ್ಶಿಪ್ ಅಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನೀನು ಯಾಕೆ ನನ್ನನ್ನ ಬಂದು ಸೋಲಿಸಬಾರದು ನಾನು ಸೋಲೋದು ಈಸಿ ಅಲ್ವಾ ಬಾ ನನ್ನ ಅಂತ ಬ್ಯಾಕ್ ಸ್ಟೇಜ್ ಅಲ್ಲೇ ಸಕತ್ತು ಹೀಟ್ ಇರುತ್ತೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಗ್ರೇಸನ್ ವಾಲರ್ ಅವರ ಮೇಲೆ ಮ್ಯಾಚ್ ಪ್ರಾರಂಭ ಮ್ಯಾಚ್ ಕೂಡ ಅದೇ ಹೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಮ್ಯಾಚ್ ನ ಮುಗಿಸಬೇಕಾದ್ರೆ ನಮ್ಮ ಅವರು ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡ್ತಾರೆ ಅಷ್ಟಕ್ಕೆ ನಿಲ್ಸೋದಿಲ್ಲ ಒಂದು ಪಾಪ್ ಪಾಪ್ ಪವರ್ ಬಾಂಬ್ ಕನೆಕ್ಟ್ ಮಾಡಿ ಗ್ರೇಸನ್ ವಾಲರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿ ನ ಗೆಸ್ಕೋತಾರೆ ಇಷ್ಟೇ ಅವರು ಮ್ಯಾಚ್ ಅಲ್ಲಿ ಗೆದ್ದಾದ ಮೇಲೆ ಕೂಡ ಗ್ರೇಸನ್ ವಾಲರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವನ್ ರಿಂಗ್ ಕಾರ್ನರ್ಗೂ ಕೂಡ ಪವರ್ ಬಾಂಬ್ ನ ಹಾಕೋದಕ್ಕೆ ಹೋಗ್ತಾರೆ ನಮ್ಮ ಥಿಯರಿ ಅವರು ಗ್ರೇಸನ್ ವಾಲರ್ ಅವರನ್ನ ಕಾಪಾಡಿ ಕೆವಿನ್ ಓಯನ್ಸ್ ಅವರ ಮೇಲೆ ಇವರಿಬ್ರು ಕೂಡ ಸೇರಿಕೊಂಡು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕಾಪಾಡೋದಕ್ಕೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಚೇರ್ನ ನಗೊಂಡು ಬಂದು ಅವ್ರನ್ನ ಕಾಪಾಡುತ್ತಾರೆ ಸೊ ಕಾಪಾಡುವಂತ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಸೌರ ಚಾಂಪಿಯನ್ಶಿಪ್ ಕೆಳಗಡೆ ಅದನ್ನ ನಮ್ಮ ಕೋಡಿ ರೋಡ್ ಅವರು ಎತ್ಕೊಳ್ಳೋದಕ್ಕೆ ಹೋಗಬೇಕಾದ್ರೆ ನಮ್ಮ ಕೆವಿ ಅವರೇ ಆ ಒಂದು ಚಾಂಪಿಯನ್ಶಿಪ್ ನ ಎತ್ಕೋತಾರೆ ಆ ಒಂದು ಚಾಂಪಿಯನ್ಶಿಪ್ ಇಟ್ಕೊಂಡು ನೋಡಿ ಅದನ್ನ ಕೋಡಿ ರೋಡ್ಸ್ ಅವರ ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ನಾನು ಗಾಯ್ ಈ ಒಂದು ಮ್ಯಾಚ್ ಅಲ್ಲಿ ಕೆವಿನ್ ಓಕೆ ಅವರು ರಿಟರ್ನ್ ಆದ್ರು ಅಂತ ಅನ್ಕೊಂಡೆ ಬಟ್ ಆ ರೀತಿಯ ಯಾವ ವಿಚಾರ ನೋಡೋದಿಕ್ಕೆ ಸಿಕ್ಕಿಲ್ಲ ಬಟ್ ಹಿಂಟ್ ಅಂತ ಖಂಡಿತವಾಗ್ಲೂ ಸಿಕ್ಕಿದೆ ನಮಗೆ ನೋಡೋದಕ್ಕೆ ಸಿಗ್ಬಹುದು ಯಾಕಂದ್ರೆ ಬ್ಯಾಶ್ ಇನ್ ಬರ್ಲಿನ್ ವರ್ಗ ಯಾವ ಕವಿನ್ಯನ್ಸ್ ಅವರು ನಾನು ಆ ಚಾಂಪಿಯನ್ಶಿಪ್ ಗೆ ಡಿಸರ್ವಿಂಗ್ ಅಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದರೇ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತಾದ್ಮೇಲೆ ನನಗೆ ಇನ್ನ ಒಂದು ಅವಕಾಶ ಬೇಕು ನಾನು ಡಿಸರ್ವಿಂಗ್ ಅಂತ ಕೋಡಿ ರೋಡ್ಸೋರ ಮೇಲೆ ಇನ್ನೂ ಒಂದು ಮ್ಯಾಥ್ ನ ಕೇಳಬಹುದು ನೋಡೋಣ ಈ ಒಂದು ಸ್ಟೋರಿ ಎಲ್ಲಿ ತನಕ ಹೋಗುತ್ತೆ ಅಂತ ಇದಾದ್ಮೇಲೆ ನಿಮಗೆ ಸ್ಟೇಜ್ ಅಲ್ಲಿ ಸೋಲೋ ಸಿಕ್ಕೋ ಹಾಗೆ ಟಾಮಾಟೋಂಗಾ ಅವರು ನೋಡೋದಕ್ಕೆ ಸಿಕ್ತಾರೆ ನಮ್ಮ ಟಾಮಾಟೋಂಗಾ ಅವರು ಸೋಲೋ ಸಿಕ್ಕೋ ಅವರಿಗೆ ಹೂಲಾ ಫಾಲನ ಹಾಕ್ಬಿಟ್ಟು ಸೋಲೋ ಸಿಕ್ಕವ ನೀವು ನಮ್ಮ ಟ್ರೈಬಲ್ ಚೀಫ್ ನಾನು ನಿಮ್ಮನ್ನ ಎಗ್ನಾಲೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕ್ಕೋವಾ ನನಗ್ ಗೊತ್ತು ನೀನು ನನ್ನನ್ನು ಎಗ್ನಾಲೇಜ್ ಮಾಡ್ತೀಯ ಅಂತ ಅಂಡ್ ಅದಕ್ಕೋಸ್ಕರ ನಾನು ನಿನ್ನನ್ನ ಇಷ್ಟಪಡ್ತೀನಿ ಅಂಡ್ ಇವತ್ತು ರೋಮನ್ ರೈನ್ಸ್ ಕೂಡ ನನ್ನ ಎಗ್ನಾಲೇಜ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಇದಾದ್ಮೇಲೆ ನಿಮಗೆ ಎಲ್ ಎ ನೈಟ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಎಲ್ ಎ ನೈಟ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸಾಂತಾಸ್ ಎಸ್ಕೋಬರ್ ಅವರ ಮೇಲೆ ನೆಕ್ಸ್ಟ್ ವೀಕ್ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಒಂದು ಕನೆಕ್ಟ್ ಮಾಡೋದಕ್ಕೆ ಇವತ್ತಿನ ಸ್ಮ್ಯಾಕ್ ಗೆ ಬಂದಿರ್ತಾರೆ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಟೀಮ್ ಚಾಂಪಿಯನ್ಶಿಪ್ ನಂಬರ್ ಒನ್ ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇಡೀ ಕ್ರೌಡ್ ದಿಸ್ ಈಸ್ ಆಲ್ಸೋ ಮನ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಅದರಿಂದನೇ ಅರ್ಥ ಮಾಡ್ಕೊಳ್ಳಿ ಈ ಒಂದು ಮ್ಯಾಚ್ ಯಾವ ಲೆವೆಲ್ ಇತ್ತು ಅಂತ ನಿಜವಾಗ್ಲೂ ಇಬ್ರು ಟ್ಯಾಕ್ ಟೀಮ್ ಗಳು ಕೂಡ ತನ್ನ ಫಿನಿಷರ್ಸ್ ನ ಈ ಒಂದು ಮ್ಯಾಚ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಬಟ್ ಅದಕ್ಕೆ ಕಿಕ್ಔಟ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅಂಡ್ ನಮ್ಮ ಆಂಜಲೋ ಡಾಕಿನ್ಸ್ ನಿಜವಾಗ್ಲು ನಾನಂತೂ ಈ ಒಂದು ಮನುಷ್ಯನ ನೋಡಿ ಸಖತ್ತು ಶಾಕ್ ಆದೆ ಯಾಕಂದ್ರೆ ನಮ್ಮ ಚಾಂಪಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಾಕಿನ್ಸ್ ಅವರಿಗೆ ತನ್ನ ಫಿನಿಷರ್ ಟೇಲ್ ನ ಕನೆಕ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಗ್ಯಾರ್ಗೆ ಅವರು ಒಂದು ಸೂಪರ್ ಕಿಕ್ ಕನೆಕ್ಟ್ ಮಾಡ್ತಾರೆ ನಾನು ಓಕೆ ಈ ಒಂದು ಮ್ಯಾಚ್ ಇಲ್ಲಿ ಮುಗೀತು ಅಂತ ಅನ್ಕೊಂಡೆ ಬಟ್ ನಮ್ಮ ಡಾಕಿನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ ಗುರು ನಿಜವಾಗ್ಲೂ ಎಲ್ಲ ಶಾಕ್ ಆಗ್ತಾರೆ ಕಮೆಂಟ್ರಿ ಅವರು ಕೂಡ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ತಮ್ಮ ಫಿನಿಶಿಂಗ್ ಮೂವ್ ನ ಯೂಸ್ ಮಾಡಿ ಗಾರ್ಗೆ ಅವ್ರನ್ನ ಪಿನ್ ಮಾಡಿ ವಿಕ್ಟ್ರಿನ ನಡಿಸ್ಕೊಂಡಿದ್ದಾರೆ ಓವರ್ ಆಲ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾ ಪಟ್ಟೆ ಇಷ್ಟ ಆಯ್ತು ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಸೋಲೋ ಸಿಕ್ಕಾಗೆ ಟಾಮ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಕೂಡ ಬರ್ತಾರೆ ಕ್ರೌಡ್ ಪೂರ್ತಿ ಟಿ ಸಿ ಚಾನ್ಸ್ ನ ಮಾಡ್ತಾ ಇರುತ್ತೆ ಸೋಲೋ ಅವರು ರಿಂಗ್ ಮೇಲೆ ಬಂದು ಹೇಳ್ತಾರೆ ಓರ್ಲ್ಯಾಂಡೋ ಅಗ್ನಾಲೇಜ್ ಮೀ ಅಂತ ಹೇಳ್ತಾರೆ ಅದಕ್ಕೆ ಕ್ರೌಡ್ ಟಿ ಸಿ ಸಿ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ ಆಗ ನಮ್ಮ ಸೋಲೋ ಸಿಕ್ಕುವ ಅವರು ಓಕೆ ನೀವು ನನ್ನ ಅಗ್ನಾಲೇಜ್ ಮಾಡ್ತಾ ಇಲ್ಲ ಅಲ್ವಾ ಬಟ್ ಒಬ್ಬ ವ್ಯಕ್ತಿ ಗೊತ್ತು ನನ್ನನ್ನ ಎಗ್ನಾಲೇಜ್ ಮಾಡೋ ಅಂತವನು ಅಂತ ರೋಮನ್ ರೈನ್ಸ್ ಅವ್ರನ್ನ ಕಾಲೌಟ್ ಮಾಡಿ ನನ್ನನ್ನ ಎಗ್ನಾಲೇಜ್ ಮಾಡು ಅಂತ ನಮ್ಮ ಸೋಲೋಸಿಕೋ ಅವರು ಹೇಳ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಅವರು ಬರ್ತಾರೆ ರಿಂಗ್ ಮೇಲ್ಗಡೆ ಹತ್ತುತ್ತಾರೆ ನಮ್ಮ ಸೋಲೊ ಸಿಕ್ಕೋ ಅವರು ತನ್ನ ಕತ್ತಲಿದ್ದಂತಹ ಉಲಾಫಾಲನ ತೆಗೆದು ತಗ್ದು ಟೊಂಗ ಅವರ ಕೈಗೆ ಕೊಡ್ತಾರೆ ಅಂಡ್ ಟಾಮ ಟೊಂಗ ಅವ್ರನ್ನ ಸೈಡ್ ಅಲ್ಲಿ ನಿಂತ್ಕೋ ಯಾಕಂದ್ರೆ ಇದು ನನ್ನ ಹಾಗೆ ರೋಮನ್ ರೈನ್ಸ್ ನ ಯುದ್ಧ ಅಂತ ಹೇಳಿ ಇವರಿಬ್ರು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಫ್ ಕೋರ್ಸ್ ಈ ಒಂದು ಫೈಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಅಪರ್ ಎಂಡ್ ನ ತಗೋತಾರೆ ಇನ್ ಸಡನ್ ಆಗಿ ಹಿಂದೆ ಹಿಂದೆ ನಮ್ಮ ಟಮಾಟೊಂಗ ಅವರು ಕೂಡ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡಿಬಿಡ್ತಾರೆ ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ ರೋಮನ್ ರೈನ್ಸ್ ಅವರು ಟಮಾಟೊಂಗ ಅವರಿಗೆ ಅನೌನ್ಸರ್ ಟೇಬಲ್ ನು ಕೂಡ ಮುರ್ಸೋದಿಕ್ಕೆ ಹೋಗ್ತಾರೆ ಬಟ್ ಅದನ್ನ ನಮ್ಮ ಸೋಲೋ ಸಿಕ್ಕೋ ಅವರು ತಡದ್ಬಿಟ್ಟು ರೋಮನ್ ರೈನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡ್ ಹೋಗ್ಬಿಟ್ಟು ಒಂದು ಸುಮ ಒಂದ್ ಸ್ಪೈಕ್ ನ ಕನೆಕ್ಟ್ ಮಾಡೋದಿಕ್ಕೆ ಹೋಗ್ತಾರೆ ಬಟ್ ಅದನ್ನ ನಮ್ಮ ರೋಮನ್ ರೈನ್ಸ್ ಅವರು ಕೌಂಟರ್ ಮಾಡಿ ಸೋಲೋ ಸಿಕ್ಕೋ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ಕನೆಕ್ಟ್ ಮಾಡಿ ಹುಲಾಫಾಲ ತೆಗೆದು ತನ್ನ ಕುತ್ತಿಗೆಗೆ ಹಾಕೊಂಡು ನಾನೇ ಇನ್ಮುಂದೆ ಟ್ರೈಬಲ್ ಚೀಫ್ ಅಂತ ಫೀಲ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ಜಾಕೋ ಫಾಟೋ ನೋಡೋದಕ್ಕೆ ಸಿಗುತ್ತೆ ಜಾಕೋ ಅವರು ಬಂದು ಬ್ರೂಟಲ್ ಆಗಿ ರೋಮನ್ ರೈನ್ಸ್ ಅಟ್ಯಾಕ್ ಮಾಡ್ತಾರೆ ನಮ್ಮ ಸೋಲು ಅವರು ರೋಮನ್ ರೈನ್ಸ್ ಕರ್ಕೊಂಡು ಬಂದು ಅನೌನ್ಸರ್ ಕೂಡ ಮುರ್ಸೋಣ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ಜಾಕೋ ಫಾಟೋ ಅವರು ರೋಮನ್ ರೈನ್ಸ್ ಕರ್ಕೊಂಡು ಬರ್ತಾರೆ ಮೂರು ಜನ ಸೇರ್ಕೊಂಡು ರೋಮನ್ ರೈನ್ಸ್ ಅನೌನ್ಸರ್ ಟೇಬಲ್ ನ ಮುರಿಸಿ ರೋಮನ್ ಸುಮಂತ್ ರೈನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಅವ್ರನ್ನ ಕೆಳಗಡೆ ಮಲಗಿಸಿ ಸೋಲೋ ಸಿಕ್ಕೋ ಅವರ ಕತ್ತಿಗೆ ಹೋಲಾ ಫಾಲಾನ ಹಾಕಿ ವಿ ದ ಒನ್ ಸೈನ್ ನ ಕನೆಕ್ಟ್ ಮಾಡ್ತಾರೆ ಸೊ ನಾನು ಯಾವ ರೀತಿ ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ನೋ ಪ್ರಾಬಬ್ಲಿ ಬ್ಲಡ್ ಲೈನ್ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು ಜಾಕೋ ಫೋರ್ಟ್ ಅವರು ಆದ್ರೂ ಬರಬಹುದು ಅಥವಾ ಬೇರೊಬ್ಬ ಮೆಂಬರ್ ಆದ್ರೂ ಬರಬಹುದು ಅಂತ ಹೇಳಿದ್ನೋ ಅದೇ ರೀತಿ ಆಗಿದೆ ಇಡೀ ಬ್ಲಡ್ ಲೈನ್ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಟ್ರೈಬಲ್ ಚೀಫ್ ಆಗಿಲ್ಲ ಯಾಕಂದ್ರೆ ಅವರ ಕೈಗೆ ಇನ್ನೂ ಕೂಡ ಹುಲ ಫಾಲಾ ಸಿಕ್ಕಿಲ್ಲ ನೋಡೋಣ ಯಾವಾಗ ನಮ್ಮ ರೋಮನ್ ರೈನ್ಸ್ ಮತ್ತೊಮ್ಮೆ ಟ್ರೈಬಲ್ ಚೀಫ್ ಆಗ್ತಾರೆ ಅಂತ ನಿಜವಾಗ್ಲೂ ರೋಮನ್ ರೈನ್ಸ್ ಅವರಿಗೆ ಹ್ಯಾಡ್ಸ್ ಆಫ್ ತಿಳಿಸಲೇಬೇಕು ಗೈಸ್ ಎಲ್ಲರೂ ಕೂಡ ತಿಳಿಸಿ ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓವರ್ ಆಲ್ ಸ್ಮ್ಯಾಕ್ ಡೋನ್ ಅಲ್ಲಿ ನಾನು ರೋಮನ್ ರೈನ್ಸ್ ಅವರ ಪ್ರೋಮೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಪ್ರೋಮೋ ಕೊಡ್ತಾರೆ ಹಾಗೆ ಹೀಗೆ ಅಂತ ಬಟ್ ಅದ್ಯಾವುದೋ ವಿಚಾರ ಕೂಡ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಸಡನ್ ಆಗಿ ಪ್ಲಾನ್ಸ್ ಡಬ್ ಡಬ್ಲ್ಯೂಬ್ಲ್ಯೂ ಅವರು ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅದನ್ನು ಕೂಡ ಯಾಕೆ ಅಂತ ತಿಳಿಸ್ಕೊಡ್ತೀನಿ ಆದರೂ ಪರವಾಗಿಲ್ಲ ಸ್ಮ್ಯಾಕ್ ಡೋನು ನನಗೆ ಇಷ್ಟ ಆಯ್ತು ನಿಮ್ಗೆ ಏನಿಸ್ತೀವಿ ಇವತ್ತಿನ ಸ್ಮ್ಯಾಕ್ ಡೋನು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟ ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ